ಮೋಸ ಹೋಗ್ಬಿಟ್ಟೆ ಗಿರೀಶ, ಮೋಸ ಹೋಗ್ಬಿಟ್ಟೆ. ಯಾರೋ ಒಬ್ಬ ಪೊಲೀಸ್ನವನು ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ ತಕ್ಷಣ ನನ್ನ ಬಗ್ಗೆ ಎಲ್ಲ ಗೊತ್ತಿತ್ತು, ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿತ್ತು, ನನ್ನನ್ನು ಯಾಕೆ ದೂರ ಮಾಡಿದ್ಲು? ನಾನು ಅವಳಿಗೆ ಏನು ಅನ್ಯಾಯ ಮಾಡಿದ್ದೆ? ಹೋಗ್ಲಿ ಬಿಡು ಸಂತ, ಆಗಿದ್ದಾಗೋಯ್ತು. ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಇನ್ ಮುಂದಕ್ಕೆ ಏನು ಆಗ್ತಾ ಇಲ್ಲ ಗಿರೀಶ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನಾ ಇದನ್ನೆಲ್ಲ ಕೇಳ್ಕೊಂಬತ್ತವನೇ ಅಲ್ಲ, ನಾ ನಂದೇ ಆದ ಪ್ರಪಂಚದಲ್ಲಿದ್ದೆ, ಈ ಪ್ರೀತಿ ಗೀತಿ ಅಂತ ಆಸೆ ಪಟ್ಟವನು ಅಲ್ಲ. ಎಲ್ಲ ಅವಳೆ ಸಹಾಯ ಮಾಡಿದ್ಲು, ಧೈರ್ಯ ತುಂಬಿದ್ಲು. ನೀನ್ ಇಲ್ದೆ ಇರೋ ಜೀವನ ನನ್ನ ಕೈಯಲ್ಲಿ ಕಲ್ಪನೆ ಮಾಡಕ್ಕೂ ಸಾಧ್ಯ ಇಲ್ಲ. ನೀ ನನಗೆ ಬೇಕೇ ಬೇಕು, ಹಾಗೆ ಹೀಗೆ ಅಂತ ಹೇಳಿ ನನ್ನಲ್ಲಿ ಪ್ರೀತಿ ಹುಟ್ಟಿಸಿ, ಭಾವನೆ ಬೆಳೆಸಿ, ನನ್ನ ಮನಸ್ಸಿನ ಜೊತೆ ಆಟ ಆಡ್ತಲ್ಲ, ನಂಬಿಸಿ ಮೋಸ ಮಾಡ್ದಲ್ಲ, ಪ್ರೀತಿ ಅಂದ್ರೆ ಇಷ್ಟೇನಾ? ಸಮಾಧಾನ ಮಾಡ್ಕೋ ಸಂತ, ಮರ್ತು ಬಿಡು ಅವಳ, ಮರ್ತು ಬಿಡು. ಹೇಗೆ ಬೇಕು ಅಂತ ಜ್ಞಾಪಿಸ್ಕೊಳಕ್ಕೆ, ಬೇಡ ಅಂತ ಮರ್ತು ಬಿಡೋದಕ್ಕೆ? ಪ್ರೀತಿ ಏನ್ ಆಟದ ವಸ್ತುನ ಗಿರೀಶ? ಆಗಲ್ಲ, ನಿನಗೆ ನನ್ನ ಮನಸ್ಸಿನ ನೋವು ಅರ್ಥ ಆಗಲ್ಲ. ಪ್ರೀತಿಸೋದ್ರೆ ಮರಿಬಹುದು, ಆದ್ರೆ ಪ್ರೀತಿಸಿದವ್ರು ಮೋಸ ಮಾಡಿದ್ದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಅವಳು ನನ್ನನ್ನು ಪ್ರೀತಿಸಿತ್ತು, ನನ್ನ ಜೊತೆ ಓಡಾಡಿತ್ತು, ಬರೀ ನಾಟಕ. ಅವಳು ನನ್ನಿಂದ ದೂರ ಆದ್ಲು ಅನ್ನೋ ನೋವುಗಿಂತ ನನಗೆ ಮೋಸ ಮಾಡ್ದಲ್ಲ, ನಾನು ಅದನ್ನ ಮರೆಯಲ್ಲ. ಸಾಕು ಸಂತ, ಮಾತು ಮಾತಿಗೂ ನಿನಗೆ ಮೋಸ ಮಾಡಿದ್ಲು ಮೋಸ ಮಾಡಿದ್ಲು ಅಂತ ಇದೆಯಲ್ಲ, ನಿನಗೆ ಅವಳು ಮೋಸ ಮಾಡಿಲ್ಲ. ಏನ್ ಹೇಳ್ತಾ ಇದ್ಯಾ? ಅವಳು ಮದುವೆ ಮಾಡ್ಕೋತಾ ಇದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ನಿನಗೆ ಅನ್ಯಾಯ ಆಗ್ತಿದ್ದಿಲ್ಲ ಅಂತ ಅವಳ ಹತ್ರ ಹೋಗಿ ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳ್ದೆ. ಅದಕ್ಕೆ ಅವಳು ಏನ್ ಹೇಳಿದ್ಲು ಗೊತ್ತಾ? ಪ್ರೀತಿಗೋಸ್ಕರ, ಸಂತನ್ ಮೇಲೆ ನನಗಿರೋ ಪ್ರೀತಿಗೋಸ್ಕರ ಗಿರೀಶಣ್ಣ. ಏನಮ್ಮ ಹೇಳ್ತಾ ಇದ್ಯಾ, ಸಂತನ್ ಮೇಲೆ ಪ್ರೀತಿ ಅಂತೀಯ, ಇನ್ನೊಬ್ಬನ ಮದ್ವೆ ಆಗ್ತಾ ಇದ್ಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಿಲ್ಲ ಗಿರೀಶಣ್ಣ, ಆ ದೇವ್ರು ನನ್ ಜೀವನದಲ್ಲೇ ಈ ರೀತಿ ಯಾಕೆ ಆಟ ಆಡ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ. ಸಂತ ಚೆನ್ನಾಗಿರ್ಬೇಕು ಅಂದ್ರೆ ನನ್ ಈ ಮದ್ವೆ ಆಗ್ಲೇಬೇಕು. ನೀನ್ ಬೇರೆಯವ್ರನ್ನ ಮದ್ವೆ ಆಗ್ಬಿಟ್ರೆ ಸಂತ ಚೆನ್ನಾಗಿರ್ತಲ್ಲ, ಅವ್ನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಗೊತ್ತಾ ನಿನ್ಗೆ? ನಾನು ಅವನ್ ಅಷ್ಟೇ ಪ್ರೀತಿಸ್ತಾ ಇದ್ದೀನಿ, ಆ ಪ್ರೀತಿಗೋಸ್ಕರನೇ ನಾನು ಇವತ್ತು ಈ ತೀರ್ಮಾನ ತಗೊಂಡಿದ್ದೀನಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಸಂತ ನೋಡ್ಬೇಕು ಅಂತ ಹೋದಾಗ ಆ ಸರ್ಕಲ್ ಇನ್ಸ್ಪೆಕ್ಟರ್ ಸಂತನ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕೇಳ್ದೆ, ಎದ್ ಮನೆಗೆ ಹೊಟ್ಟೋದ್ರು. ಆಗ ಸಂತನ ಬಿಡುಗಡೆ ಮಾಡಿಸ್ದೆ ಹೋದ್ರೆ ಅವನಿಗೆ ಎಷ್ಟು ಅಪಾಯ ಇದೆ ಅಂತ ನನ್ಗೆ ಅರ್ಥ ಆಯ್ತು. ಅಲ್ಲಿ ಪೊಲೀಸ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾವೇನು ಮಾಡಕ್ಕಾಗಲ್ಲ, ಸಾಹೇಬ್ರು ಮನಸ್ ಮಾಡ್ಬೇಕು ಅಂದ್ರು. ಮತ್ತೆ ಆ ಸರ್ಕಲ್ ಇನ್ಸ್ಪೆಕ್ಟರ್ನ ಹೇಗಾದ್ರೂ ಮಾಡಿ ಒಪ್ಸೋಣ ಅಂತ ಅವ್ರ ಮನೆಗೆ ಹೋದೆ. ಆಗ ಅವನು ಯಾವ ತಪ್ಪು ಮಾಡಿಲ್ಲ, ಇದನ್ನೆಲ್ಲ ಮಾಡಿದ್ದು ನಾನೇ. ಅವನ ಕೈನಲ್ಲೇ ಗಾಂಜಾ ಇಡಿಸಿ ಬೇಲೂ ಸಿಗದೆ ಇರುವಂತ ಕೇಸ್ ಅಲ್ಲಿ ಫಿಟ್ ಮಾಡೋ ಪ್ಲಾನ್ ಮಾಡಿದ್ದು ನಾನೇ. ಅಯ್ಯೋ ಪಾಪಿ, ಯಾಕೋ ಹೀಗ್ ಮಾಡ್ದೆ? ರೆಸ್ಪೆಕ್ಟ್ ರೆಸ್ಪೆಕ್ಟ್ ನೋಡ, ಇದು ನಿನ್ನ ಅವನ್ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್. ನೀನ್ ಹೀಗೆಲ್ಲ ಎಮೋಷನಲ್ ಆದ್ರೆ ಮಿನಿಮಮ್ ನಾಲ್ಕೈದು ಕೇಸ್ ಅವನ ಮೇಲೆ ಫಿಟ್ ಮಾಡಿ 15 ವರ್ಷ ಜೈಲಲ್ಲಿ ಕೊಳೆಯಾಗಿ ಮಾಡ್ಬಿಡ್ತೀನಿ. ಆ ಕೆಪಾಸಿಟಿ ನಮ್ಗಿದೆ. ಪ್ರೀತಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಯಾವುದೋ ಸಿನಿಮಾಲ್ ನೋಡಿದ್ದೆ, ಆದ್ರೆ ಇಲ್ಲಿ ಅದೇ ಮೇನ್ ಪ್ರಾಬ್ಲಮ್. ಅವನ್ ನಿನ್ನ ಪ್ರೀತಿಸಿದ್ದೆ ತಪ್ಪು, ಅದಕ್ಕೆ ಇವತ್ತು ಒಳಗಿದ. ಇನ್ಮೇಲೆ ಅವನ್ ನಿನ್ನ ಪ್ರೀತಿಸ್ಬಾರ್ದು, ನೀನು ಅವನ್ನ ಪ್ರೀತಿಸ್ಬಾರ್ದು. ಯಾಕ್ ಸರ್, ನಾವು ಪ್ರೀತಿಸೋದಿಕ್ಕೂ ಅವ್ರನ್ನ ಅರೆಸ್ಟ್ ಮಾಡಿರೋದಿಕ್ಕೂ ಏನ್ ಸರ್ ಸಂಬಂಧ? ಅಲ್ ನೋಡು. ಬಿಟ್ಟು ಬದುಕಕ್ ಆಗಲ್ಲಕ್ಕ, ನನಗೆ ಲಕ್ಷ್ಮಿ ಬೇಕೇ ಬೇಕು. ಅವನ್ ಯಾರು ಅಂತ ನಿನಗ್ ನೆನಪಾಯ್ತಾ? ನಿಮ್ ಮನೆಗೆ ಹೆಣ್ಣೋಡಕ್ ಬಂದಿದ್ದ, ಆವತ್ತೇ ನಿನ್ ಮೇಲೆ ಈ ಬದನೆಕಾಯಿ ಪ್ರೀತಿಗೆ ಬಿದ್ದು ನನ್ನ ಜೀವನನು ಹೆಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಟ್ಟಿದ್ದಾನೆ. ಅವನ್ ಪಕ್ಕದಲ್ಲಿರೋದು ನನ್ನ ಹೆಂಡತಿ, ನಿನ್ನ ವಿಷಯದಲ್ಲಿ ಅವಳು ತಮ್ಮ ಕುಡಿದು ಹಾಳಾಗ್ತಿರೋದು ನೋಡಿ ನನ್ನ ನೆಮ್ಮದಿ ಹಾಳೆ ಮಾಡ್ತಾ ಇದ್ದಾಳೆ. ನನಗೆ ನನ್ನ ಜೀವನನೇ ಮುಖ್ಯ. ನಾನ್ ನೆಮ್ಮದಿ ಆಗಿರ್ಬೇಕು ಅಂದ್ರೆ ನನ್ನ ಹೆಂಡತಿ ನೆಮ್ಮದಿ ಆಗಿರ್ಬೇಕು, ನನ್ನ ಹೆಂಡತಿ ನೆಮ್ಮದಿ ಆಗಿರ್ಬೇಕು ಅಂದ್ರೆ ಅವಳ ತಮ್ಮ ನೆಮ್ಮದಿ ಆಗಿರ್ಬೇಕು. ಹಾಗಾಗ್ಬೇಕು ಅಂದ್ರೆ ನೀನು ಅವನ್ನ ಮದುವೆ ಆಗ್ಬೇಕು. ಸಾಧ್ಯ ಇಲ್ಲ, ನನ್ನ ಸಂತನ ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಕ್ಕೂ ಸಾಧ್ಯ ಇಲ್ಲ, ಮದ್ವೆ ಆಗೋದಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಸಂತ 15 ವರ್ಷ ಜೈಲಲ್ಲಿ ಕಳಿದೆ, ಬೇರೆ ದಾರಿನೇ ಇಲ್ಲ. ಯೋಚನೆ ಮಾಡು,
ಅವನ ಜೀವನ ನನ್ನ ಕೈಯಲ್ಲಿಲ್ಲ ನಿನ್ನ ಕೈಯಲ್ಲಿದೆ ಪ್ಲಾನ್ ಮಾಡಿ ಒಳಗಾಗಿಸಿದವನಿಗೆ ರಿಲೀಸ್ ಮಾಡೋದು ದೊಡ್ಡ ವಿಷಯ ಅಲ್ಲ ಇನ್ನೂ ಎಫ್ಐಆರ್ ಹಾಕಿಲ್ಲ ನೀನು ಮದುವೆ ಒಪ್ಪಿಕೊಂಡ್ರೆ ಅವನು ಹೊರಗೆ ಬರ್ತಾನೆ ಇಲ್ಲದೆ ಹೋದ್ರೆ ಯಾರಿಗೂ ನೆಮ್ಮದಿ ಇಲ್ಲ ನಿನ್ನ ಸಂತ ಅಂತೂ ನಿನಗೆ ಸಿಗಲ್ಲ ಸಿಗೋಕಂತೂ ನಾನು ಬಿಡಲ್ಲ ನಿನಗೆ ನಿನ್ನ ಪ್ರೀತಿ ಮುಖ್ಯನೋ ಅಥವಾ ಸಂತನ ಜೀವನ ಮುಖ್ಯನೋ ನೀನೇ ಡಿಸೈಡ್ ಮಾಡು ನನಗೆ ಏನು ಮಾಡಬೇಕು ಅಂತನೇ ಗೊತ್ತಾಗಲಿಲ್ಲ ಒಂದ ಕಡೆ ಪ್ರೀತಿ ಇನ್ನೊಂದು ಕಡೆ ಪ್ರೀತಿಸ್ತೋ ಜೀವನ ಒಂದು ಉಳಿಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೊಳ್ಳೇಬೇಕು ಆಗ್ಲೇ ಡಿಸೈಡ್ ಮಾಡ್ದೆ ಮದುವೆ ಒಪ್ಪಿಕೊಂಡೆ ಈ ಮದುವೆ ಆದ್ರೆ ನನ್ನ ಒಬ್ಬಳ ಜೀವನ ಮಾತ್ರ ಹಾಳಾಗುತ್ತೆ ಆಗದೇ ಇದ್ರೆ ಅವನ ಜೊತೆ ಅವನ್ನೇ ನಂಬಿಕೊಂಡಿರೋ ಮೂವರ ಜೀವನನೂ ಹಾಳಾಗುತ್ತೆ ಈಗ ಹೇಳು ಗಿರೀಶಣ್ಣ ನಾನು ಮಾಡಿದ ತಪ್ಪ ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಈ ಮದುವೆ ಮುಗಿಯೋವರೆಗೂ ಈ ವಿಷಯನ ಸಂತಂಗ್ ಹೇಳಲ್ಲ ಅಂತ ಮಾತ್ ಕೊಡು ಆಯ್ತಾ